ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತ ಕೃಷ್ಣಪ್ಪ ಹತ್ಯೆಗೆ ರಾಜಕೀಯ ಬಣ್ಣ ಕಟ್ಟಿ ಬಿಜೆಪಿ ಕ್ಷುಲ್ಲಕ ರಾಜಕಾರಣ ಮಾಡುತ್ತಿದೆ ಅಂತ ಕಾಂಗ್ರೆಸ್ ನಾಯಕ ಶರತ್ ಬಚ್ಚೇಗೌಡ ಹೇಳಿದ್ರು. ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಬಿಜೆಪಿ ನಾಯಕರೊಬ್ಬರು ಸುಖಾಸುಮ್ಮನೆ ಆಧಾರರಹಿತವಾಗಿ ಕಾಂಗ್ರೆಸ್ ಪಕ್ಷವನ್ನ ಪ್ರಕರಣದಲ್ಲಿ ಎಳೆತಂದು ಈ ರೀತಿಯಾದಂತ ಕ್ಷುಲ್ಲಕ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಅಂತ ಶರತ್ ಬಚ್ಚೇಗೌಡ ಹೇಳಿದ್ರು. ಅಸಲಿಗೆ ಕೊಲೆಯಾಗಿರುವಂತ ಕೃಷ್ಣಪ್ಪ ಮತ್ತು ಹಲ್ಲೆ ಮಾಡಿದ ವ್ಯಕ್ತಿ ದಯಾದಿಗಳು ಮತ್ತು ಇಬ್ರು ಕೂಡ ಬಿಜೆಪಿ ಕಾರ್ಯಕರ್ತರು. ಆಸ್ತಿ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ನಡುವೆ ಕಲಾ ಆಗಿತ್ತು ಅಂತ ಶರತ್ ಬಚ್ಚೇಗೌಡ ಹೇಳಿದ್ರು. ಇದು ಒಬ್ಬ ಒಬ್ಬರ ಕ್ಯಾರೆಕ್ಟರ್ ಅಸಾಸಿನೇಷನ್. ಇದನ್ನು ಮಾಡಬೇಕನ್ನಂತ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಇವರು ಹೊರಟಿದ್ದಾರೆ. ಸೋಲ್ನ ಇವರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ಸೋಲ್ನ ಅರಗಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಈ ಸೋಲ್ನ ಅರಗಿಸ್ಕೊಳಕಾಗದೆ ಈ ರೀತಿಯಾದಂಥ ಕೆಲಸಗಳನ್ನ ಸ್ವಜಾತಿಯವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಗ್ರಾಮದಲ್ಲಿರ್ತಕ್ಕಂಥ ಅಮಾಯಕರ ಮೇಲೆ ಹೋಗಿ ಬಾಂಬುಗಳು ಮಚ್ಚಿಗಳ ಪ್ರಹಾರಗಳಾಗಿರ್ಬೋದು, ಇವೆಲ್ಲ ಮಾಡಿದಂಥದ್ದನ್ನು ನಾವು ನೋಡಿದ್ವಿ. ಸಿದ್ದನ್ಪುರ ಅನ್ನೋಂಥ ಒಂದು ಗ್ರಾಮದಲ್ಲಿ ಬಾರ್ಡ್ ಊರಲ್ಲಿ ನಾರಾಯಣ ಸ್ವಾಮಿನವ್ರ ಮೇಲೆ ಅಲ್ಲಿ ಇವ್ರ ಪಕ್ಷದ ಮುಖಂಡರಾದಂಥ ಸಂತೋಷ್ ಅಂತ ಬಹುಶಃ ಹೋಗಿ ನೀವೇನಾದರೂ ಹೊರಗಡೆ ಬಂದು ಓಡಾಡಿದ್ರೆ ನಿನ್ನ ನಿನ್ನ ಕುಟುಂಬನೇ ಎಲ್ಲರನ್ನೂ ಮುಗಿಸಾಕ್ತೀನಿ ಅಂತ ಆರೋಪ ಮಾಡಿ ಪಾಪ ನಿನ್ನೆ ಆ ನಾರಾಯಣ ಸ್ವಾಮಿನಂಥವರು ಲೋ ಬಿ ಪಿ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಾಗಿಲು ಚಿಕಿತ್ಸೆ ತೊಗೊಂಡು ವಾಪಸ್ ಬಂದರೆ ಮತ್ತೊಮ್ಮೆ ಅವ್ರ ಮನೆಗೆ ಹೋಗಿ ಧಮಕಿ ಹಾಕಂತ ದುಸ್ಸಾಹಸ ಕೆಲಸ ಮಾಡ್ತಾಯಿದ್ರು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಮತದಾರ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಒಪ್ಪಲಾರದೆ ಜೀರ್ಣ ಮಾಡಿಕೊಳ್ಳಾರದೆ ಇವತ್ತು ನಾನಾ ರೀತಿಯಾದಂಥ ಶಾಂತಿ ಸುವ್ಯವಸ್ಥೆನ ಕೆಡದಂಥ ಕೆಲಸನ ಮಾಡ್ತಾಯಿದ್ದಾರೆ. ಇವತ್ತು ಇವನ್ನ ತೀವ್ರವಾಗಿ ಖಂಡಿಸ್ತೀವಿ. ಇದನ್ನು ಈ ರೀತಿಯಾಗಿ ಕೆಟ್ಟ ಸಂದೇಶನ ಕಳಿಸೋಂಥದ್ದು ನಾವು ತಂದ್ರೆ ಸರ್ ಇವತ್ತು ನಮಗೊಂದು ಬೇಜಾರದ ಸಂಗತಿ ಏನಂತಂದರೆ ರಾಜ್ಯ ಬಿ ಜೆ ಪಿಯ ಫೇಸ್ಬುಕ್ಕಲ್ಲಿ ಅವರ ರೆಕಗ್ನೈಸ್ಡ್ ಅಫಿಷಿಯಲ್ ಪೇಜಲ್ಲಿ ಇವತ್ತು ಈ ರೀತಿಯಾದಂಥ ಘಟನೆ ಆಗಿದೆ ಅಂತ ಹಾಕೋತಾರೆ. ಚಿತ್ರದ ಸಮೇತ ತೋರಿಸ್ತಾ ಇದ್ದೀನಿ. ಕೃಷ್ಣಪ್ಪನವರು ಗಣೇಶ್ ಅವರು, ಗಣೇಶ್ ಅವರ ಸುಪುತ್ರರಾದಂಥ ಆದಿತ್ಯ. ಆದಿತ್ಯರವರು ಬಿ ಜೆ ಪಿ ಪಾರ್ಟಿಯವರೇ. ಇಲ್ಲಿರ್ತಕ್ಕಂಥ ಕೃಷ್ಣಪ್ಪನವರು ಬಿ ಜೆ ಪಿ ಪಾರ್ಟಿಯ ಕೋಳ್ಪಟ್ಟಿ ಹಾಕ್ಕೊಂಡು ಸಚಿವರ ಪಕ್ಕನೇ ನಗುಮುಖದಲ್ಲಿ ನಿಂತಿದ್ದಾರೆ. ಇವತ್ತು ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಮಾತುಕತೆಯಲ್ಲಿ ಕಂಪ್ಲೇಂಟಲ್ಲಿ ಹೇಳಿರೋಂಥದ್ದು ವೆಂಕಟಲಕ್ಷ್ಮಮ್ಮ ಅವರು ಕಂಪ್ಲೇಂಟಲ್ಲಿ ಹೇಳಿರೋಂಥದ್ದು ನಮ್ಮ ಮನೆ ಪಕ್ಕದಲ್ಲಿರುವಂಥ ಮುನಿಶಾಮಿ ಹಾಗೂ ಅವರ ಮಗ ತರುಣನಿಗೆ ನೀವು ಬಿ ಜೆ ಪಿಯಲ್ಲೇ ಇದ್ದವರು ಯಾಕೆ ಕಾಂಗ್ರೆಸ್ಗೆ ಹೋದಿರಿ ಎಂದು ಕೇಳಿರುತ್ತಾರೆ. ಅಲ್ಲೇ ಇದ್ದಂಥ ಗಣೇಶಪ್ಪ ಹಾಗೂ ಆದಿತ್ಯರವರು ನಮ್ಮ ಯಜಮಾನರ ಏನು ನೀನು ಕೇಳೋದು, ಇದರಲ್ಲಿ ಕಾಂಗ್ರೆಸ್ ಅವರು ಕೇಳಿಲ್ಲ, ಅಣ್ಣ ತಮ್ಮಂದರು ವ್ಯತ್ಯಾಸ ಮಾಡಿಕೊಂಡಿರ್ತಕ್ಕಂಥದ್ದು ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಅದು ಮುಂದೆ ಆದಂಥ ಒಂದು ಘಟನೆಗೆ ರವಿಯನಂತ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಘಟನೆ ಆದಾಗಿಂದ ಕೂಡ ನಾನು ಫಾಲೋ ಅಪ್ ಅಲ್ಲಿದ್ದೀನಿ. ಡಿ ಎಸ್ ಪಿ ಅವ್ರ ಹತ್ರನೂ ಕೂಡ ನಾವು ಮಾತಾಡಿದ್ದೀವಿ. ಸಿ ಸಿ ಟಿ ವಿ ಕ್ಯಾಮ್ರಾಗಳು ಫುಟೇಜ್ಗಳು ಸುತ್ತಮುತ್ತ ಇರ್ತಕ್ಕಂಥದ್ದನ್ನೆಲ್ಲ ತರಿಸ್ಕೊಂಡಿದ್ದೀವಿ. ಘಟನೆ ಏನು ಸುಮಾರು ಒಂದು 11:39 ನಿಮಿಷಕ್ಕೆ ನಡೆದಂಥದ್ದು. ಅಕ್ಕಪಕ್ಕ ಇರತಕ್ಕಂಥ ಆಸ್ಪಾಸ್ ಇರೋಂಥ ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಫುಟೇಜ್ಗಳನ್ನ ನಾವು ಕೂಡ ಕಲೆಕ್ಟ್ ಮಾಡಿಕೊಂಡು ಯಾರು ತಪ್ಪಿತಸ್ಥರು ಅವರಿಗೆ ತಕ್ಕ ಶಿಕ್ಷಣ ಕೊಡೋಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಪ್ರಜಾಪ್ರಭುತ್ವ ಕೊಟ್ಟಂಥವ್ರು, ನಮಗೆ ಮತದಾನ ಹಕ್ಕು ಕೊಟ್ಟಂಥವ್ರು, ನಮ್ಮ ನಿಮ್ಮೆಲ್ಲರನ್ನು ಕೂಡ ಸಮಾನವಾಗಿರೋಂಥ ಅವಕಾಶ ಮಾಡಿಕೊಟ್ಟಂಥವ್ರು. ಯಾವ ಕಿಡಿಗೇಡಿಗಳು ಇವತ್ತು ಆ ಪುತ್ಥಳಿಗೆ ಆಗೋ